2024 ಜುಲೈ ತಿಂಗಳ ದ್ವಾದಶ ರಾಶಿಗಳ ಫಲಾಫಲ. ಮೇಷರಾಶಿ. ರಾಶಿಯ ಅಧಿಪತಿಯಾದ ಹಾಗೂ ಅಷ್ಟಮಾಧಿಪತಿಯಾದ ಕುಜನು ಸ್ವಕ್ಷೇತ್ರದಲ್ಲಿ ಇರುವನು. ಯಾವುದಕ್ಕೂ ಧೈರ್ಯಗುಂದದೆ ಮುಂದೆ ನಡೆಯುವಿರಿ. ದ್ವಿತೀಯದಲ್ಲಿ ಗುರುವು ನಿಮಗೆ ಎಲ್ಲ ರೀತಿಯ ಅನುಕೂಲಗಳನ್ನ ಮಾಡಿಸಿಕೊಡುವನು. ಏಕಾದಶಾಧಿಪತಿಯು ದಶಮಾಧಿಪತಿಯು ಆದ ಶನಿಯು ಏಕಾದಶದಲ್ಲೇ ಇರುವ ಕಾರಣ ವೃತ್ತಿಯಲ್ಲಿ ಉತ್ತಮ ಸ್ಥಾನ ಆದಾಯಗಳು ಇರಲಿದೆ. ಸಂಗಾತಿಯ ಬಗ್ಗೆ ಹೆಚ್ಚು ಅಸಮಾಧಾನ ಇರುವುದು. ಸುಬ್ರಹ್ಮಣ್ಯನ ಉಪಾಸನೆಯನ್ನು ನಿತ್ಯವೂ ಮಾಡಿ. ವೃಷಭ ರಾಶಿ. ರಾಶಿ ಚಕ್ರದ ಎರಡನೇ ರಾಶಿಯವರಿಗೆ ಈ ತಿಂಗಳು ಮಿಶ್ರಫಲ. ರಾಶಿಯ ಅಧಿಪತಿ ಹಾಗೂ ಷಷ್ಠಾಧಿಪತಿಯು ದ್ವಿತೀಯದಲ್ಲಿ ಹಾಗೂ ತೃತೀಯದಲ್ಲಿ ಸಂಚರಿಸುವನು. ಸ್ತ್ರೀಯರಿಂದ ಕಂಟಕವೂ ಬರುವುದಿದೆ. ನಿಮ್ಮ ರಾಶಿಯಲ್ಲಿ ಗುರುವಿರುವುದು ಅಪವಾದವನ್ನ ದೂರ ಮಾಡಲು ದಾರಿಯನ್ನ ತೋರುವನು. ಬರಬೇಕಾದ ಸಂಪತ್ತು ನಿಧಾನವಾಗುವುದು. ವಾಹನದ ಅಪಾಯ ಹೆಚ್ಚು. ಸಂಚಾರದಲ್ಲಿ ಜಾಗೃತಿ ಮುಖ್ಯ. ತಂತ್ರಜ್ಞರಿಗೆ ಉತ್ತಮ ಸಮಯ ಆದಾಯವನ್ನ ಬೇರೆ ಬೇರೆ ವಿಧಾನದಲ್ಲಿ ಪಡೆಯುವಿರಿ. ಲಲಿತಾಂಬೆಯ ಸ್ತೋತ್ರವನ್ನ ನಿತ್ಯವೂ ಪಠಿಸಿ. ಮಿಥುನ ರಾಶಿ. ಜುಲೈ ತಿಂಗಳಲ್ಲಿ ನಿಮಗೆ ಅಶುಭವೂ ಅಧಿಕ. ರಾಶಿಯ ಅಧಿಪತಿಯು ಚತುರ್ಥ ಸ್ಥಾನಾಧಿಪತಿಯು ಪತಿಯೂ ಆದ ಬುಧನು ದ್ವಿತೀಯದಲ್ಲಿ ಇರುವನು. ತಾಯಿಯ ಸಂಪತ್ತು ಅಥವಾ ಸಹಕಾರವು ಸಿಗಲಿದೆ. ಗುರುವು ದ್ವಾದಶದಲ್ಲಿ ಇದ್ದು ಯಾವುದೇ ಅನುಕೂಲ ಫಲವನ್ನ ನೀಡಲಾರ. ಸೂರ್ಯನು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಜ್ವರ ಮೊದಲಾದ ಕಾಯಿಲೆಗಳು ಕಾಣಿಸಿಕೊಳ್ಳುವುದು. ವೃತ್ತಿಯನ್ನ ಬಿಡಬೇಕಾದ ಸಂದರ್ಭವು ಬರಲಿದೆ. ಗೌರವವನ್ನು ಉಳಿಸಿಕೊಳ್ಳುವುದು ಕಷ್ಟ. ಮಾತಿನಲ್ಲಿ ಹಿತವಿರದು. ಎಲ್ಲ ಸಮಯದಲ್ಲಿ ಒಂದೇ ರೀತಿಯ ಮಾತು ನಡೆಯದು. ಗುರು ಚರಿತ್ರೆಯ ಪಠನ ಮಾಡಿ. ಕರ್ಕಾಟಕ ರಾಶಿ. ರಾಶಿ ಚಕ್ರದ ನಾಲ್ಕನೇ ರಾಶಿಯವರಿಗೆ ಈ ತಿಂಗಳು ಶುಭ. ಚಂದ್ರನು ರಾಶಿಯ ಅಧಿಪತಿಯಾದ ಕಾರಣ ಮನಸ್ಸು ಚಂದ್ರನಂತೆ ಚಂಚಲವಾಗಿರಲಿದೆ. ನಿರ್ಧಾರವನ್ನ ತೆಗೆದುಕೊಳ್ಳುವುದು ಬಹಳ ವಿರಳ. ನಿರ್ಧಾರವನ್ನ ತೆಗೆದುಕೊಂಡರೂ ಸ್ವಲ್ಪ ಸಮಯದಲ್ಲಿ ಅದು ಬದಲಾಗಬಹುದು. ಗುರುವು ಏಕಾದಶದಲ್ಲಿ ನಿಮಗೆ ಅನುಕೂಲನಾಗಿ ಎಲ್ಲಾ ಕಾರ್ಯಕ್ಕೂ ಶುಭ ಫಲವನ್ನೇ ಕೊಡುವವನು ಮತ್ತು ಶುಭ ಕಾರ್ಯಕ್ಕೆ ಪ್ರೇರೇಪಿಸುವವನು. ಆದರೆ ಅದನ್ನ ಮಾಡುವುದು ನಿಮ್ಮ ಆಯ್ಕೆಯಾಗಿರಲಿದೆ. ಬುಧನು ನಿಮ್ಮ ರಾಶಿಗೆ ಬರುವ ಕಾರಣ ತಾಯಿ ಮೇಲೆ ಅಸಮಾಧಾನ ಕಾಣಿಸಬಹುದು. ಇಷ್ಟ ದೇವರ ಉಪಾಸನೆಯನ್ನು ಅಗತ್ಯವಾಗಿ ಮಾಡಿ. ಸಿಂಹರಾಶಿ. ಜುಲೈ ತಿಂಗಳಲ್ಲಿ ರಾಶಿ ಚಕ್ರದ ಐದನೆಯ ರಾಶಿಯವರಿಗೆ ಮಿಶ್ರಫಲ. ರಾಶಿಯ ಅಧಿಪತಿಯಾದ ಸೂರ್ಯನು ಏಕಾದಶದಲ್ಲಿ ಮತ್ತು ದ್ವಾದಶದಲ್ಲಿ ಸಂಚರಿಸುವ ಕಾರಣ ನಿಮಗೆ ಮಿಶ್ರಫಲ. ಸರ್ಕಾರದ ಕಾರ್ಯಗಳಿಗೆ ಪ್ರಗತಿ ಇರಲಿದೆ. ಆನಂತರ ಕಷ್ಟವಾಗುವುದು. ಚತುರ್ಥ ಹಾಗೂ ಅಷ್ಟಮಾಧಿಪತಿಯಾದ ಗುರುವು ದಶಮದಲ್ಲಿ ಇರುವುದು. ವೃತ್ತಿಯಲ್ಲಿ ಆದ ತೊಂದರೆಗಳಿಗೆ ಕುಟುಂಬವು ಜೊತೆಗಿರುವುದು. ಮಾನಸಿಕವಾಗಿ ಬಲವನ್ನ ಕೊಡುವವರು. ನ್ಯಾಯಾಲಯದ ಕಾರ್ಯಗಳು ನಿಮಗೆ ಸಮಾಧಾನ ನೀಡುವುದು. ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸಿ ಶಿವನಿಗೆ ರುದ್ರಾಭಿಷೇಕ ಮಾಡಿ. ಕನ್ಯಾರಾಶಿ. ರಾಶಿ ಚಕ್ರದ ಆರನೇ ರಾಶಿಯಾಗಿದ್ದು ರಾಶಿಯ ಅಧಿಪತಿಯು ದಶಮಾಧಿಪತಿಯು ಆದ ಬುಧನು ಏಕಾದಶದಲ್ಲಿ ಇರುವನು. ಇದು ವಿದ್ಯಾ ದಾನ ಮಾಡುವವರಿಗೆ ಶುಭ. ಅಥವಾ ವೈವದ ಕೌಶಲ್ಯಗಳನ್ನ ಬಲ್ಲವರು ಅಧಿಕ ಲಾಭಗಳನ್ನ ಹಾಗೂ ಕೀರ್ತಿಯನ್ನ ಪಡೆಯುವವರು. ರಾಶಿಯಲ್ಲಿ ಕೇತುವು ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಯನ್ನ ಉಂಟು ಮಾಡುವವನು. ರಾಹುವಿನ ದೃಷ್ಟಿಯಿಂದ ಇನ್ನಷ್ಟು ಅಧಿಕವಾಗುವುದು. ದಶಮದಲ್ಲಿ ಸೂರ್ಯ ಹಾಗೂ ಶುಕ್ರರು ನಿಮ್ಮ ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಅವಕಾಶ ಮಾಡಿ ಕೊಡುವವರು. ಕೌಟುಂಬಿಕ ಮನಸ್ತಾಪಗಳು ದೂರವಾಗುವುದು. ತುಲಾರಾಶಿ. ರಾಶಿ ಚಕ್ರದ ಏಳನೇ ರಾಶಿಯವರಿಗೆ ಈ ತಿಂಗಳು ಮಿಶ್ರಫಲ. ರಾಶಿಯ ಅಧಿಪತಿಯು ಅಷ್ಟಮಾಧಿಪತಿಯೂ ಆದ ಶುಕ್ರನು ನವಮ ಹಾಗೂ ದಶಮ ಸ್ಥಾನದಲ್ಲಿ ಸಂಚರಿಸುವ ಕಾರಣ ವೃತ್ತಿಯಲ್ಲಿ ಒತ್ತಡವಿದ್ದರೂ ಅದನ್ನ ನಿಭಾಯಿಸಲು ಸಮರ್ಥರು. ಕಲಾವಿದರು ಅಧಿಕ ಅವಕಾಶಗಳನ್ನ ಪಡೆಯುವವರು. ವಿವಾಹಕ್ಕೆ ವಿಘ್ನಗಳು ಬಂದರೂ ಅದನ್ನ ನಿವಾರಿಸಿಕೊಂಡು ಮುನ್ನಡೆಯುವಿರಿ. ಹಲವು ದಿನದಿಂದ ಇರುವ ಅನಾರೋಗ್ಯವು ಸುಧಾರಿಸುವುದು. ಆದರೆ ಹೆಚ್ಚು ಹಣವನ್ನ ಖರ್ಚು ಮಾಡುವ ಸ್ಥಿತಿ ಬರುವುದು. ಗುರುವು ಅಷ್ಟಮದಲ್ಲಿ ಇರುವ ಕಾರಣ ಗುರು ಬಲವಿಲ್ಲದೆ ನಿಮ್ಮ ಕೈ ಕಟ್ಟಿದಂತಾಗುವುದು. ದುರ್ಗಾ ಮಾತೆಯನ್ನು ಪ್ರತಿ ವಾರವೂ ಉಪಾಸನೆ ಮಾಡಿ. ವೃಷಿಕ ರಾಶಿ. ಈ ತಿಂಗಳಲ್ಲಿ ಶುಭ ಫಲವು ಹೆಚ್ಚು ಇರಲಿದೆ. ರಾಶಿಯ ಅಧಿಪತಿಯು ಷಷ್ಠಾಧಿಪತಿಯೂ ಆದ ಕುಜನು ಸ್ವಸ್ಥಾನದಲ್ಲಿ ಇರುವುದು ಉತ್ತಮ. ಶತ್ರುಗಳಿಂದ ಅಥವಾ ಯಾವುದಾದರೂ ರೋಗಗಳಿಗೆ ಚಿಕಿತ್ಸೆ ನಡೆದು ಸ್ವಸ್ಥರಾಗಲು ಒಳ್ಳೆಯದು. ಇನ್ನು ಸಪ್ತಮದಲ್ಲಿ ಗುರುವಿರುವುದು ಸಂಘಾತಿಯ ಜೊತೆ ಉತ್ತಮ ಬಾಂಧವ್ಯವಿರುವುದು. ಅವಿವಾಹಿತರಿಗೆ ಶುಭ ಕಾಲ. ಸಂಘಾತಿಯ ಅನ್ವೇಷಣೆ ಮಾಡಿಕೊಳ್ಳಬಹುದು. ತಾಯಿಯ ಕಡೆಯಿಂದ ಸಂಬಂಧವನ್ನ ಪ್ರೇಮದ ಮೂಲಕ ವಿವಾಹವಾಗುವಿರಿ. ಇನ್ನು ಸಂಘಾತಿಯ ಕಡೆಯಿಂದಲೂ ಸಂಪತ್ತು ಸಿಗುವುದು.
ತಂತ್ರಜ್ಞರಿಗೆ ಹೆಚ್ಚು ಲಾಭದಾಯಕ ತಿಂಗಳು ಇದು. ಸರ್ಕಾರದ ಕಾರ್ಯವೂ ಸಲೀಸಾಗುವುದು. ಧನುರಾಶಿ. ಜುಲೈ ತಿಂಗಳಲ್ಲಿ ರಾಶಿಯ ಅಧಿಪತಿಯು ಚತುರ್ಥಾಧಿಪತಿಯೂ ಆದ ಗುರುವು ಷಷ್ಠದಲ್ಲಿ ಇರುವುದು ಶುಭ ಫಲವಲ್ಲ. ದೈಹಿಕ ಅನಾರೋಗ್ಯವು, ಕುಟುಂಬದಲ್ಲಿ ಸಮಾಧಾನವೂ ಇರಲಿದೆ. ವೈವಾಹಿಕ ಸಂಬಂಧವು ಕೂಡಿ ಬಂದು ಅದು ಕೈತಪ್ಪಬಹುದು. ಕರ್ಮಸ್ಥಾನಾಧಿಪತಿಯು ಕಳತ್ರಾಧಿಪತಿಯೂ ಆದ ಬುಧನು ಅಷ್ಟಮದಲ್ಲಿ ಇರುವನು. ಉದ್ಯೋಗದಲ್ಲಿಯೂ ಸಂಗಾತಿಯಿಂದಲೂ ತೊಂದರೆಯನ್ನ ಅನುಭವಿಸಬೇಕಾಗಬಹುದು. ತಿಂಗಳ ಕೊನೆಯಲ್ಲಿ ಸೂರ್ಯ ಹಾಗೂ ಶುಕ್ರರ ಸ್ಥಾನವು ಬದಲಾಗುವ ಕಾರಣ ಸ್ತ್ರೀಯರಿಂದಲೂ ಅಪವಾದವು ಬರಲಿದೆ. ತಾಯಿಯ ಆರೋಗ್ಯ ಅಥವಾ ಮನೆಯ ಹಿರಿಯರ ಆರೋಗ್ಯವು ಕೆಡಬಹುದು. ಗುರು ಚರಿತ್ರೆಯ ಪಾರಾಯಣ ಮಾಡಿ. ಮಕರ ರಾಶಿ. ಜುಲೈ ತಿಂಗಳಲ್ಲಿ ರಾಶಿಯವರಿಗೆ ಶುಭ ಫಲ. ರಾಶಿಯ ಅಧಿಪತಿಯಾದ ಶನಿಯು ಮೂಲ ತ್ರಿಕೋಣಾಕಾರದಲ್ಲಿ ವ್ಯವಸ್ಥಿತನಾಗಿದ್ದಾನೆ ಮತ್ತು 7:30 ಕೊನೆಯ ಕಾಲವಾಗಿದ್ದು ನಿಮಗೆ ಸರಿವಿಲ್ಲದಂತೆ ಆದಾಯವನ್ನ ಹೆಚ್ಚಿಸುವನು ಅಥವಾ ಆದಾಯವು ಹೆಚ್ಚಾಗುವ ಕಾರ್ಯಗಳನ್ನೇ ನಿಮ್ಮಿಂದ ಮಾಡಿಸುವವನು. ಏಕಾದಶಾಧಿಪತಿಯು ಲಾಭಾಧಿಪತಿಯೂ ಆದ ಕುಜನು ಚತುರ್ಥದಲ್ಲಿ ಇರುವುದು ಕೌಟುಂಬಿಕ ವಿಚಾರಕ್ಕೆ ಹಣವನ್ನ ಖಾಲಿ ಮಾಡಿಸುವವನು. ತಿಂಗಳ ಕೊನೆಯಲ್ಲಿ ಸ್ಥಾನವನ್ನ ಬದಲಾಯಿಸಿದ್ರು ಮಕ್ಕಳ ಕಾರಣಕ್ಕೆ ಖರ್ಚುಗಳನ್ನು ಮಾಡಬೇಕಾಗುವುದು. ಗುರುವು ಪಂಚಮದಲ್ಲಿ ಅನುಕೂಲಕರನಾಗಿ ನಿಮ್ಮ ಕಾರ್ಯಗಳಿಗೆ ಪ್ರೋತ್ಸಾಹವನ್ನ ಕೊಡಿಸುವವನು. ಅವಿವಾಹಿತರಿಗೆ ಉತ್ತಮ ಕುಲ ಹಾಗೂ ರೂಪವುಳ್ಳ ಸಂಗಾತಿ ಪ್ರಾಪ್ತವಾಗುವವರು. ಹನುಮಾನ್ ಚಾಲೀಸವನ್ನ ಶನಿವಾರದಂದು ಬಿಡದೆ ಪಠಿಸಿ. ಕುಂಭರಾಶಿ. ಜುಲೈ ತಿಂಗಳಲ್ಲಿ ನಿಮಗೆ ಮಿಶ್ರ ಫಲವಿರುವುದು. ರಾಶಿಯ ಅಧಿಪತಿಯಾದ ಶನಿಯು ನಿಮ್ಮ ರಾಶಿಯಲ್ಲಿಯೇ ಇರುವವನು. ಇದು ಸಕಾರಾತ್ಮಕ ಅಂಶವಾದರೂ 7:30 ಮಧ್ಯಭಾಗದಲ್ಲಿ ನೀವು ಇರುವಿರಿ. ಈ ರಾಶಿಯು ಶನಿಯ ಮೂಲಕ ತ್ರಿಕೋಣವೂ ಆಗಿದೆ. ಈ ಎಲ್ಲ ಕಾರಣಗಳಿಂದ ಅತಿಯಾದ ತೊಂದರೆ ಎನಿಸದಿದ್ದರೂ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಸಿದ್ಧಿಯಾಗದು. ಕಾರ್ಯವನ್ನ ಕೈಬಿಡುವ ಹಂತವೂ ಬರಲಿದೆ. ಆದರೆ ಅದನ್ನ ಮುನ್ನಡೆಸುವ ಹೊಣೆಗಾರಿಕೆ ಹೊತ್ತರೆ ಮುಂದೆ ಸನ್ಮಾರ್ಗವೂ ತೆರೆಯುವುದು. ಗುರುವು ಚತುರ್ಥದಲ್ಲಿ ಅಲ್ಪ ಬಲನಾಗಿದ್ದಾನೆ. ದಶಮಾಧಿಪತಿಯು ತೃತೀಯದಲ್ಲಿ ಇರುವ ಕಾರಣ ಹೆಚ್ಚು ಶ್ರಮವನ್ನು ವಹಿಸಿ ಸಂಪಾದಿಸಬೇಕಾಗುವುದು. ಕುಟುಂಬದ ಜೊತೆ ಸೌಹಾರ್ದತೆ ಇರಲಿ. ತಿಲವನ್ನು ಕಪ್ಪು ವಸ್ತ್ರದಲ್ಲಿ ಇರಿಸಿ ದಾನವಾಗಿ ನೀಡಿ. ಮೀನರಾಶಿ. ಜುಲೈ ತಿಂಗಳಲ್ಲಿ ನಿಮಗೆ ಅಶುಭವೇ ಹೆಚ್ಚು ಕಾಣಿಸುವುದು. ರಾಶಿಯ ಅಧಿಪತಿಯು ಹಾಗೂ ದಶಮಾಧಿಪತಿಯಾದ ಗುರುವು ತೃತೀಯದಲ್ಲಿ ಇರುವವನು. ಶತ್ರುವಿನ ರಾಶಿಯೂ ಆದ ಕಾರಣ ಗುರುವಿನ ಬಲವು ಕಡಿಮೆಯೇ. ಇನ್ನು ರಾಶಿಯಲ್ಲಿ ರಾಹು ಇದ್ದಾನೆ. ಕೇತುವಿನ ದೃಷ್ಟಿಯೂ ಇರುವುದು. ಮಾನಸಿಕವಾಗಿ ದೈಹಿಕವಾಗಿ ದುರ್ಬಲರಾಗುವಿರಿ. 7:30 ಕೂಡ ಇರುವುದು. ನಿಮ್ಮ ಎಲ್ಲಾ ಕಾರ್ಯಗಳಿಗೂ ವಿಘ್ನ, ಕಿರಿಕಿರಿ, ಶ್ರಮಕ್ಕೆ ಸಿಗಬೇಕಾದ ಪೂರ್ಣ ಫಲವು ಸಿಗದೆ ಹೋಗುವುದು. ವೈವಾಹಿಕ ಜೀವನ ಚಕ್ರವನ್ನ ಬಹಳ ಸೂಕ್ಷ್ಮವಾಗಿ ನಡೆಸಬೇಕಾಗುವುದು. ಸೂರ್ಯ ಶುಕ್ರ ಬುಧರ ಅಲ್ಪ ಅನುಕೂಲವು ನಿಮ್ಮ ಮೇಲೆ ಪರಿಣಾಮ ಬೀರಲಿದ್ದು ಭವಿಷ್ಯದ ನಿರೀಕ್ಷೆಯಲ್ಲಿ ಮುನ್ನಡೆಯುವಿರಿ. ಹಿರಿಯರ ಮಾತುಗಳು ನಿಮಗೆ ಕಿರಿಕಿರಿಯಾದರೂ ಅದನ್ನ ಕೇಳುವುದೇ ಸದ್ಯಕ್ಕಿರುವ ದಾರಿ. ದೈವಾನುಗ್ರಹದ ಪ್ರಾರ್ಥನೆಯು ನಿತ್ಯವೂ ಇರಲಿ.